ಇವತ್ತು ನಾನು ತುಂಬ ಸುಲಭವಾಗಿರುವಂತಹ ಸಾಂಪ್ರದಾಯಿಕವಾದಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಮಜ್ಜಿಗೆ ಹುಳಿ ಸಾಮಾನ್ಯವಾಗಿ ಬೂದಗುಂಬಳುಕಾಯನ್ನು ಯೂಸ್ ಮಾಡಿ ಮಜ್ಜಿಗೆ ಹುಳಿಯನ್ನು ಮಾಡ್ತಾರೆ ನಾನಿವತ್ತು ಸೀಮೆ ಬದ್ನೆಕಾಯಿಯನ್ನು ಹಾಕಿ ಮಜ್ಜಿಗೆ ಹುಳಿಯನ್ನು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಬಿಸಿ ಬಿಸಿ ಅನ್ನ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಜೊತೆ ಮಜ್ಜಿಗೆ ಹುಳಿ ಊಟ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಾನಿಲ್ಲಿ ಒಂದು ಎಳೆಯದಾಗಿರುವಂತಹ ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಇದರ ಮೇಲ್ಭಾಗದ ಸಿಪ್ಪೆಯನ್ನು ತೆಳುವಾಗಿ ತೆಕ್ಕೊಳ್ಳಿ ತುಂಬ ತೆಗೆಯುವಂಥ ಅಗತ್ಯ ಏನಿಲ್ಲ ಸಿಪ್ಪೆಯನ್ನು ತೆಗೆದು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಎಳೆಯದಾಗಿರೋದ್ರಿಂದ ಮಧ್ಯದಲ್ಲಿರುವಂತಹ ಬೀಜ ಸಹ ತುಂಬ ಏನಿಲ್ಲ ಬಲ್ತಿದ್ರೆ ನೀವು ಇದಿಷ್ಟು ಭಾಗವನ್ನು ತೆಕ್ಕೋಬೇಕಾಗತ್ತೆ ಈ ರೀತಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಜನರಿಗಾಗುವಷ್ಟು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಮಜ್ಜಿಗೆ ಹುಳಿಗೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸೀಮೆ ಬದನೆಕಾಯಿನ ಈಗ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ನಂತರ ಉದ್ದಿನ ಬೇಳೆಯನ್ನು ಇದ್ದೀನಿ ಒಳ್ಳೆ ಪರಿಮಳ ಇರುವಂತಹ ಒಂದು ಕಾಲು ಚಮಚದಷ್ಟು ಇಂಗನ್ನು ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಒಂದು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೋತೀನಿ ಕಡೆಯಲ್ಲಿ ಒಗ್ಗರಣೆ ಹಾಕೋದ್ಕಿಂತ ಈ ರೀತಿ ಒಗ್ಗರಣೆ ಹಾಕಿಯೇ ಹೋಳು ಬೇಯಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಈ ಸ್ಟೆಪ್ಪನ್ನು ಮಾಡ್ತಾ ಇದ್ದೀನಿ ಈಗ ಒಗ್ಗರಣೆ ಬೆಂದ ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಸೀಮೆ ಬದ್ನೆಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬಾ ಬೇ ಬೇಗ ಬೆಂದು ಬಿಡುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲೆಲ್ಲ ತುಂಬ ಚೆನ್ನಾಗಿ ಬೆಂದುಬಿಡತ್ತೆ ಸೊ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೀರನ್ನು ಹಾಕಿದ ನಂತರ ಇದು ಹೋಳಿಗೆ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸೋದಕ್ಕೆ ಬಿಡಿ ಲೋ ಫ್ಲೇಮ್ನಲ್ಲಿ ಇದು ಬೇಯ್ಲಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಮತ್ತು ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ನಾನು ನೆನೆಸಿ ಇಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆಗಿಂತ ಮುಂಚೆ ಕಡಲೆಬೇಳೆಯನ್ನು ನೆನೆಸಿ ಇಟ್ಕೋಬೇಕಾಗತ್ತೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ ನಂತರ ಈ ಮಸಾಲೆಗೂ ಸಹ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೀನಿ ನೋಡಿ ನಾನು ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಈ ಕಡೆ ಹೋಳು ಸಹ ತುಂಬ ಹದವಾಗಿ ಬೆಂದಿದೆ ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಡಿ ನೋಡಿ ಒಂದು ಹೋಳನ್ನು ಈ ರೀತಿ ಕಟ್ ಮಾಡಿದ್ರೆ ಚೆನ್ನಾಗಿ ಕಟ್ ಆಗ್ತಾಯಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ ಸೊ ಚೆನ್ನಾಗಿ ಬೆಂದ ಮೇಲೆ ನಾನು ರುಬ್ಬಿರೋಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹೋಳಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ನೀರನ್ನು ಇದ್ದೀನಿ ಹಾಗಂತ ಇದನ್ನು ತುಂಬ ತೆಳುವಾಗಿ ಮಾಡಿಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಚೆನ್ನಾಗಿರುತ್ತೆ ಮತ್ತು ನಾವು ಕಡೆಯಲ್ಲಿ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸೋದ್ರಿಂದ ತುಂಬ ನೀರನ್ನು ಈಗ ಸೇರಿಸ್ಕೊಳ್ಬಾರ್ದು ನಾನು ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಬಿಡ್ತೀನಿ ಇದನ್ನು ಮಜ್ಜಿಗೆ ಹಾಕಿದ ಮೇಲೆ ನಮಗೆ ತುಂಬ ಕುದಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಅನ್ವಾಗ ಒಂದು ಕಪ್ಪಿನಷ್ಟು ದಪ್ಪ ಉಪ್ಪವಾಗಿರುವಂತಹ ಫ್ರೆಶ್ ಆಗಿರುವಂತಹ ಮಜ್ಜಿಗೆ ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ ಮಜ್ಜಿಗೆಯನ್ನು ಸೇರಿಸಿ ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಇಲ್ಲ ಮಜ್ಜಿಗೆಯನ್ನು ಹಾಕಿ ತುಂಬ ಕುದಿಸೋ ಅಗತ್ಯ ಇಲ್ಲ ಜಸ್ಟ್ ಮಜ್ಜಿಗೆಯನ್ನು ಹಾಕಿ ಒಂದು ಸಣ್ಣ ಕುದಿ ಬಂತು ಅಂತಂದಮೇಲೆ ಫ್ಲೇಮನ್ನು ನೀವು ಆಫ್ ಮಾಡ್ಕೊಳ್ಬೋದು ನೋಡಿ ಇವಾಗ ಕುದೀತಾ ಇದೆ ಇಷ್ಟು ಕುದ್ಮೇಲೆ ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ ಬಿಸಿ ಬಿಸಿ ಅನ್ನದ ಜೊತೆ ಅದರಲ್ಲೂ ಮಧ್ಯಾಹ್ನದ ಊಟಕ್ಕೆ ಈ ಬೂ ಮಜ್ಜಿಗೆ ಹುಳಿ ತುಂಬಾ ರುಚಿಯಾಗಿರುತ್ತೆ ಅದರೊಟ್ಟಿಗೆ ಹೋ ಸೀಮೆ ಬದನೆಕಾಯಿ ಹೋಳು ಸಹ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಈ ತರಕಾರಿ ಅಂದರೆ ಆಗೋದೇ ಇಲ್ಲ ಈ ರೆಸಿಪಿಯನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಬಿಸಿ ಬಿಸಿ ಅನ್ನದ ಜೊತೆ ಮಜ್ಜಿಗೆ ಹುಳಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿದೆ ಅಂತ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು